ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಕೂಡಿ ಎಲ್ಲೋ ಹೊಂಟಿದ್ದೀವಿ. ಹೌದಾ? ಕರಣ, ನಾವೆಲ್ಲಿ ಹೊಂಟಿದ್ದೀವಿ ಅಂದರೆ ನಮ್ಮ ತಂಗಿ ಮನೆ ಓಪನಿಂಗಿಗೆ ಹೊಂಟಿದ್ದೀವಿ. ನಾನು, ನಮ್ಮ ಮಮ್ಮಿ, ನನ್ನ ಮಗ, ಹಾಗೆ ನನ್ನ ತಮ್ಮ, ನಾಲ್ಕು ಜನ ಕೂಡಿ ನಾವು ಮನೆ ಓಪನಿಂಗಿಗೆ ಹೊಂಟಿದ್ವಿ. ಅದು ರಾಮದುರಲ್ಲಿರೋದು. ಸೊ ನಾವು ಹೋಗುವ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸೊ ನಮ್ಗನ್ನ ಸಂಜೆ ಮುಂದೆ ಸನ್ಸೆಟ್ ನೋಡುವ ಅವಕಾಶ ಸಿಕ್ತರಿ. ಭಾಳ ಚಂದ ಕಾಣಕತ್ತಿತ್ತು, ಸೂಪರಾಗಿ ಕಾಣಕತ್ತಿದ್ದೆ. ಸೂರ್ಯ ಅಂತೂ ಪಳ ಪಳ ಹೊಳ್ಯಾಕತ್ತಿದ್ ನೋಡ್ರಿಪ್ಪ. ನಾವು ಹುಗುರಾಗ ನಮ್ಮ ದೊಡ್ಡಮ್ಮ ಅದು, ನಮ್ಮ ಕಾಕು ಅದು ಎಲ್ಲರೂ ಕೂಡ ಬುತ್ತಿ ತೊಗೊಂಬಂದಿದ್ರು. ಅಂದ್ರೆ ತೋರ್ಮಣಿಯಿಂದ ಬುತ್ತಿ ಅಂದರು ಮೊದಲಿಗೆ ತೊಗೊಂಡು ಹೋಗಿದ್ವಿ ರೀ. ಹೀಗಾಗಿ ಇವರೆಲ್ಲರೂ ತೊಗೊಂಬಂದಿದ್ರು. ಅಂದರೆ ಬುತ್ತಿ ಕಾರ್ಯಕ್ರಮ ಅಂತೇಳಿ ಮಾಡ್ತೇವೆ ರೀ. ಇದನ್ನು ಹಿಂದಿನ ದಿನನ ಮನೆ ಓಪನಿಂಗ್ ಹಿಂದಿನ ದಿನ ಇದನ್ನೆಲ್ಲ ತೊಗೊಂಡ್ಬಂದು ಅಡುಗೆನ ಆಜುಬಾಜು ಮನೆಗೆ ಹಂಚ್ತೇವೆ ರೀ. ಅದಕ್ಕೆ ಒಂದು ರೊಟ್ಟಿಯ ಮೇಲೆ ಚಪಾತಿ ಮತ್ತು ನಾವು ಏನೇನು ತೊಗೊಂಡು ಹೋಗಿರ್ತೇವಲ್ಲ ರೀ, ಐಟಮ್ಮ, ಪಲ್ಲೆ, ಖಾರ, ಇವನ್ನೆಲ್ಲಾನು ಇಟ್ಟುಬಿಟ್ಟು ಆಜುಬಾಜು ಮನೆಗೆ ಹಂಚ್ತೇವೆ ರೀ. ಹಿಂಗೆ ಇದೆಲ್ಲ ಹಿಂದಿನ ದಿನ ಆದಮೇಲೆ ಮಾರನೇ ದಿನ ಎಲ್ಲರೂ ಕೂಡ ಬೇಗ ಎದ್ದು ರೆಡಿಯಾಗಿ, ಇವಾಗ ಬಾವಿ ಅಂತೂ ಸಿಗೋದಿಲ್ಲ, ಸೊ ಬೋರಿನ ಪೂಜೆ ಅಂತೇಳಿ ಮಾಡ್ತಾರೆ ರೀ. ಬೋರಿನ ಪೂಜೆ ಯಾಕೆ ಮಾಡೋದು ಅಂತಂದರೆ, ಅಂದರೆ ಗಂಗೆ ಪೂಜೆ ಮಾಡಿದಂಗೆ ರೀ. ಗಂಗೆ ಪೂಜೆ ಮಾಡ್ಕೊಂಡ್ಬಿಟ್ಟು ಮನೆ ಹೆಣ್ಮಗಳ ಕಡೆಯಿಂದ ಈ ಕೆಲಸ ಮಾಡ್ತಾರೆ. ಮನೆ ಹೆಣ್ಮಗಳಾದಂಥ ಸುಜಾತ ಆಂಟಿಯವರು ಈ ಕೆಲಸನ ಅವರು ಮಾಡಿದ್ದಾರೆ ರೀ. ಅಂದರೆ ತುಂಬಿದ ಕೊಡ ತುಂಬಿಕೊಂಡು ನಾವು ಹೊಸ ಮನೆಗೆ ಆ ಕೊಡನ ತೊಗೊಂಡು ಹೋಗ್ಬೇಕು ರೀ. ಅದು ಪದ್ಧತಿ. ಹೀಗಾಗಿ ನಮ್ಮ ಆಂಟಿ ಅದನ್ನೆಲ್ಲ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಬಿಂದಿಗೆಯೊಳಗೆ ನೀರು ತುಂಬ್ಕೊಂಡ್ಬಿಟ್ಟು ನಾವು ಹೊಸ ಮನೆಗೆ ಹೊಂಟಿದ್ದೀವಿ ರೀ. ಹಿಂಗೆ ತುಂಬಿದ ಕೊಡ ಇಟ್ಕೊಂಡು ಕಳಶ ಇಟ್ಕೊಂಡು ಹೋಗ್ಬೇಕು ರೀ. ಮತ್ತು ಇನ್ನೊಂದು ಆಮ್ಲಿ ಅಂತ ತೊಗೊಂಡು ಹೋಗಿರ್ತೀರಿ. ಮನೆ ತನು ಇರಲಿ, ತಂಪಾಗಿರಲಿ ಅಂತ ಕಾರಣಕ್ಕೆ ಒಂದು ನೀರಿಂದ ಕಳಶ ಪೂಜೆ ಬಿಂದಿಗೆ ಇಟ್ಕೊಂಡಿರ್ತೀವಿ, ಇನ್ನೊಂದು ಆಮ್ಲಿ ಇಟ್ಕೊಂಡಿರ್ತೀವಿ ರೀ. ಸೊ ಅವನ್ನೆರಡನ್ನು ತೊಗೊಂಡು ಹೊಸ ಮನೆ ಕಡೆ ಹೋಗುವ ಅಷ್ಟೊತ್ತಿಗೆ ನಮ್ಮ ಬಸವನ ಬಂದು ನಿಂತಿದ್ದಾರೆ ರೀ. ಅಂದರೆ ಬಸವನ ಯಾರು ಅಂತೀರ್ನ ಆಕಳ ರೀ. ಭಾರಿ ಸಮಾಧಾನದಿತ್ತು ರೀ ಅದು ಆಕಳ. ಯಾರೇನೋ ಅಂದರೂ ಸುಮ್ಮನೆ ಇತ್ತು, ಯಾರು ಕಾಡ್ಸಿದ್ರು ಕೂಡ ಸುಮ್ಮನೆ ಇತ್ತು ರೀ. ಅದು ಭಾಳ ಚಲೋ ಹಸುಗೂಸ್ ಥರ ಇತ್ತು ನೋಡ್ರಿ ನಮ್ಮ ಆಕಳ. ಲಾಸ್ಟ್ ಅನ್ಕೊಂಡೆ ಸ್ವಾಮಿಗಳಂತೂ ಎಲ್ಲ ತಯಾರಿ ಮಾಡ್ಕೊಂಡಿದ್ದು ರೀ. ಅಂದರೆ ಬಾಗಿಲ ತೋರ್ನಾಗ ಬಿಳಿ ಪರದೆ ಹಾಕಿರ್ತಾರಲ್ಲ, ಅದಕ್ಕೆಲ್ಲನೂ ಪೂಜೆ ಪುನಸ್ಕಾರ ಮಾಡಿಸಿದ್ರು ರೀ ಅವರು. ಅಂದ್ರೆ ದಂಪತಿಗಳಿಂದನೇ ಎಲ್ಲ ಇದು ಪೂಜಾ ಪುನಸ್ಕಾರ ಆಗ್ಬೇಕಲ್ರಿ. ಹೀಗಾಗಿ ಅವ್ರ ಕಡೆಯಿಂದ ಪೂಜೆ ಮಾಡಿಸಿರು. ಆಮೇಲೆ ಬಿಂದಿಗೆ ಹೊತ್ಕೊಂಡು ಹೋಗಿರ್ತಾರಲ್ಲ ರೀ, ಅವ್ರಿಗೂ ಕೂಡ ಪೂಜೆ ಮಾಡ್ಬೇಕು. ಅಂದ್ರೆ ಅವ್ರಿಗೆಲ್ಲ ಬಿಂದಿಗೆಗೆ ಅಂದರೆ ಕಳಶಕ್ಕೆ ಪೂಜೆ ಮಾಡ್ಬೇಕು ರೀ. ಸೊ ಅವ್ರಿಗೆ ಪೂಜೆ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡಿ ಮತ್ತು ಆಮ್ಲಿ ಹೊತ್ಕೊಂಡು ಹೋಗಿರ್ತದಲ್ಲ, ಸೊ ಆಮ್ಲಿ ಕೂಡ ಅಲ್ಲಿ ಕೂಡ ಅದಕ್ಕೂ ಪೂಜೆ ಮಾಡಿರ್ರಿ. ಆಮೇಲೆ ಆಕ್ಳಕ್ಕೆ ರೀ ಬಸವನನ್ನ ಹೆಂಗೆ ಮರೆಯೋದ್ರಿಪ್ಪ. ಸೊ ಬಸವನಿಗೆ ಅವರು ಕೂಡ ಪೂಜೆ ಮಾಡ್ರಿ. ನಾವು ಪೂಜೆ ಮಾಡೋಕ್ಕಾದ್ರೆ ಒಂಚೂರು ಅಲ್ಲಾಡಲಿಲ್ಲ ನೋಡ್ರಿ. ಅದು ಅಟ್ಟ ಸಮಾಧಾನದಲ್ಲಿ ನಿಂತಿತ್ತು ರೀ. ಅದು ನೋಡ್ರಿ ಕಾರ್ಯಕ್ರಮ ಅಂದರೆ ಹೆಂಗೆ ಪೂಜೆ ಪುನಸ್ಕಾರ ಪದ್ಧತಿ ಪ್ರಕಾರ ಮಾಡ್ಕೊತ ಹೋದ್ರನ್ನ ಅದು ಮಾಡಿರೋದಕ್ಕೆ ಎಲ್ಲದಕ್ಕೂ ಸಾರ್ಥಕತೆ ಅನ್ನೋದು ಇರ್ತೈತೆ ರೀ. ಅದು ಮನೆ ಓಪನಿಂಗ್ ಅಂದ್ರೆ ಬಡಗ್ನ ಹೋಗ್ಬಿಡೋದು ಅಲ್ಲ, ಎಲ್ಲ ಈ ರೀತಿ ಪದ್ಧತಿ ಏನಿರ್ತಾವಲ್ಲ ರೀ ಹಳೆಯವು, ಇವನ್ನೆಲ್ಲ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗೈತೆ ರೀ. ಮಕ್ಕಳು ಎಲ್ಲ ಫೋಟೋಸ್ ಹಿಡ್ಕೊಂಬಂದಿದ್ವಿ ರೀ. ಅಂದರೆ ಮನೆ ದೇವ್ರೂ ತೊಗೊಂಡ್ಬರ್ಬೇಕಲ್ರಿ. ಸೊ ಮನೆ ದೇವ್ರನ್ನ ತೊಗೊಂಡ್ಬಂದಿದ್ವಿ. ಅಂದರೆ ಎಲ್ಲ ಮೂರ್ತಿಗಳನ್ನ ಮತ್ತು ಫೋಟೋಸು ಎಲ್ಲ ತೊಗೊಂಬಂದಿದ್ವಿ. ಹೀಗೆ ನೋಡ್ರಿ ಅದು ಆಕಳ ಅಂತೂ ಚೆನ್ನಾಗಿ ಪೂಜೆ ಮಾಡಿಸ್ಕೊಂತ ಬಿಡ್ರಿ, ಎಲ್ಲಿ ಕಲಿಬಿಲಿ ಮಾಡಲಿಲ್ಲ. ಅದು ಹಿಂಗಿರ್ಬೇಕು ನೋಡ್ರಿ ಆಕಳ. ಅಂದರೆ ನಮ್ಮ ತಂಗಿಗಂತೂ ಪೂರ ಭಕ್ತಿ ಇವು ಕ್ಯಾರಿ ಹಾಕತ್ಬಿಟ್ಟಿತ್ತು ರೀ ಈಕಿಗೆ. ಬಿಡವಾಳಾಗಿದೆ ಈಕೆ ನಮಸ್ಕಾರ ಮಾಡೋದು ನೋಡ್ರದ ಅಲ್ಲಿ. ಯಾರು ನಮ್ಗೆ ನಮಸ್ಕಾರ ಮಾಡತ್ತಾಳ್ರಿ ಈಕಿ?
ಎಲ್ಲ ಆದಮೇಲೆ ಕುಂಬಳಕಾಯಿ ಹೊಡಿಬೇಕಲ್ರಿ, ಕರ್ಪೂರ ಹಚ್ಚಿ ಕುಂಬಳಕಾಯಿ ಹೊಡೆದ ಬಿಟ್ರಿ ನಮ್ಮಮ್ಮರು, ಎರಡು ಹೋಳಾಗೇ ಬಿಡ್ತು. ನೋಡಿದೆ ಕುಂಬಳಕಾಯಿ ಹೊಡೋದು, ಇನ್ನು ಒಳಗೆ ಎಂಟ್ರ್ ಆಗೋದಷ್ಟೇ ರೀ. ಈಗ ಅದಕ್ಕೆ ಇದು ಭತ್ತದ ಕಾಳು ಇರುತ್ತೆ, ಸೊ ಅದನ್ನು ಒಳಗೆ ಈ ರೀತಿ ಉಳಿಸ್ಕೋಬೇಕ್ರಿ. ಫಸ್ಟ್ ಉಳಿಸಿ ಆಮೇಲೆ ಒಳಗಡೆ ಎಂಟ್ರ್ ಆಗೋದಿರ್ತೈತಿ. ನೋಡಿದೆ ಎಷ್ಟು ಭಕ್ತಿಯಿಂದ ಭಕ್ತದ ಕಾಳನ್ನ ಹೆಂಗೆ ಉಳಿಸಾಕತ್ತಾರ ಅಂಥೇಳಿ. ಉಳಿಸಿದ ಮೇಲೆ ನೆಕ್ಸ್ಟ್ ಕೆಲಸ ಆಗೋದು ಆಕಳ ಹೋಗ್ಸೋದ್ರಿ. ಆಕಳ ಚಂದ ಒಳಗೆ ಹೋಗ್ಬೇಕ್ರಿ, ಅದು ಮತ್ತೆ ಎಲ್ಲೂ ಗಲಿಬಿಲಿ ಮಾಡಬಾರ್ದ. ಅದು ಗಲಿಬಿಲಿ ಏನೂ ಮಾಡಲೇ ಇಲ್ಬಿಡ್ರಿ, ಅದು ಪಟ್ನ ಚಂದ ಮೆಟ್ಲು ಹತ್ಕೊಂಡು ಬಲಗಾಲಿಟ್ಟು ಒಳಗೆ ಹೋದ್ರಿ. ನಮ್ಮ ಆಕಳ ಇವರು ಎಲ್ಲರೂ ನಾಲ್ಕು ಮಂದಿ ಕೂಡಿ ಬಲಗಾಲಿಟ್ಟು ಒಳಗೆ ಹೋದ್ರು. ನೋಡ್ರದ ಹೆಂಗೆ ಭತ್ತದ ಕಾಳನ್ನ ಹೆಂಗೆ ಎಲ್ಲ ಕಡೆ ಚಿಂಪಿಸ್ಕೊತ ಹೊಂಟಾರ್ರಿ ಇವರು. ಇವರಂತೂ ಈ ಮನೆ ಬರಾಕೆ ಭಾಳ ಕನಸ್ಕೊಂಡಿದ್ರು, ಅಂದ್ರೆ ಒಂದು 2 ವರ್ಷದ ಪ್ರೊಜೆಕ್ಟ್ ವರ್ಕ್ ರೀ ಇದು ಇವ್ರದ್ದು. ಸೊ ಹಿಂಗಾಗಿ ಅದೆಲ್ಲ ಕಂಪ್ಲೀಟ್ ಆಗೋಕಂದ್ರೆ 2 ವರ್ಷ ಬೇಕಾಗತ್ತೆ. ಎಲ್ಲ ನೀಟಾಗಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಯೊಳಗೆ ಎಂಟರ್ ಆದರಿ ಅವರು. ನೋಡಿದೆ ಹೋಮಕ್ಕೆಲ್ಲ ರೆಡಿ ಆಗ್ಯದ. ಮತ್ತು ಲಕ್ಷ್ಮೀ ಪೂಜೆಗೆ ಹೋಗಿ ನಾವು ಈ ಬಿಂದಿಗೆ ಏನಿರುತ್ತಲ್ರಿ ಈಗ ದೇವ್ರ ಮನೆಗೆ ಇಟ್ಬಿಡ್ಬೇಕ್ರಿ ಅದನ್ನ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಾಷ್ಟ ಮಾಡೋಕಂತ ಹೇಳಿ ಬಂದ್ವಿ. ನಾಷ್ಟ ಮಾಡೋಕಂತ ಬರೋರಾಗ ಎಲ್ಲ ಉಪ್ಪಿಟ್ಟು ರೆಡಿ ಆಗಿತ್ತು. ಉಪ್ಪಿಟ್ಟು ಚೂಡ ಸ್ವೀಟ್ ಎಲ್ಲರೂ ಮಸ್ತ್ ಪೈಕಿ ಉಪ್ಪಿಟ್ಟು ಚೂಡ ಸ್ವೀಟ್ ತಿನ್ನಕತ್ತಿದ್ದರ್ರಿ. ನಮಗೂ ಮಸ್ತ್ ಅನ್ನಿಸ್ತು, ನಾವು ತಿಂದ್ವಿ ಬಿಡ್ರಿ, ಭಾರಿ ಆಗಿತ್ತು. ಯಾಕಂದ್ರೆ ನಾಷ್ಟ ಇಷ್ಟೆಲ್ಲ ಚಲೋ ಆತಂದ್ರೆ ನಮ್ಮ ಮುಂದಿನ ಕೆಸಗಳೆಲ್ಲ ಬರೋಬ್ಬರಿ ಹಾಕೋ ನೋಡ್ರಿ. ಮತ್ತೆ ಅದಕ್ಕೆ ಎಲ್ಲರೂ ನಾಷ್ಟ ಮಾಡಾಕತ್ತಿದ್ರು, ಎಲ್ಲರದು ನಾಷ್ಟ ಆಗೋಕೆ ನೋಡಿದೆ. ಮಧ್ಯಾಹ್ನ ಅಡುಗೆದೆಲ್ಲ ಸಜ್ಜು ಮಾಡಾಕತ್ತಿದ್ದರು ರೀ ಅವರು. ಮಿಕ್ಸ್ ಭಾಜಿ ಮಾಡಿದ್ರಿ, ಪನ್ನೀರ್ ಪಲ್ಲೆ, ಹಾಗೆ ಮಡ್ಕೆ ಕಾಳು, ಮತ್ತು ಸ್ವೀಟ್ ಹುಗ್ಗಿ ಎಲ್ಲ ರೀತಿಯಾಗಿ ಮಾಡಿಸಿದ್ರು ರೀ ಅದು. ಮತ್ತು ಮಡ್ಗೆ ನೋಡ್ರದ ಎಷ್ಟು ಚಂದ ಮಾಡಾಕತ್ತಾರಂದ್ರೆ ಕೊತ ಕೊತ ಕುದಿಯಾಕತ್ತೈತೆ ನೋಡ್ರಿಪ್ಪ ಸಾರಿಂದ. ನೋಡ್ರದ ನಾವೆಲ್ಲ ನಾಷ್ಟ ಗಿಷ್ಟ ಮುಗಿಸ್ಕೊಂಡು ಬರೋಕನ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ರಿಪ್ಪ. ಏನು ನವಗ್ರಹ ಪೂಜೆ ಅಂತಾರಲ್ರಿ, ನವಗ್ರಹ ಪೂಜೆ ಎಲ್ಲ ಶುರು ಮಾಡಿದ್ರು ಅವರು. ನಾವು ಎಲ್ಲ ಮುಗಿಸ್ಕೊಂಡು ಹೋಗೋರಾಗ ನವಗ್ರಹ ಪೂಜೆ ಶುರು ಮಾಡಿದ್ರಿ ಅವರು. ಎಲ್ಲ ನವಗ್ರಹ ಪೂಜೆ ಆದಮೇಲೆ ನೆಕ್ಸ್ಟ್ ಇದ್ದದ್ದು ಹೋಮ ಅಂತ ಹೇಳಿದ್ರಿ. ಹಿಂಗಾಗಿ ನಾವೆಲ್ಲರೂ ಒಂದು ಸ್ವಲ್ಪ ಹೊತ್ತು ಮನೆ ಏನೇನು ಇರ್ತೈತೆಲ್ಲ ಡೆಕೋರೇಷನ್ ಮಾಡ್ಲಿಕ್ಕತ್ತಿದ್ದೀವಿ ರೀ. ನೋಡಿದ್ರೆ ನಮ್ಮ ಸಿಂಕ್ ಸೈಡ್ ಎಲ್ಲ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದೀವಿ ಅಂಥೇಳಿ ನಾನು ಇದನ್ನು ಡೆಕೋರೇಷನ್ ಮಾಡಿದ್ದು. ಸೊ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಒಳಗೆ ಹಾಕ್ರಿ. ಮತ್ತು ಏನಾದ್ರು ಸಜೆಷನ್ ಇದ್ದರೂ ಕೂಡ ನನಗೆ ತಿಳಿಸ್ರಿ. ಮತ್ತು ನನಗೆ ಎಷ್ಟು ಅನುಕೂಲ ಅದ ಅದನ್ನು ಮಾಡಿದ್ದೀನಿ ರೀ ನಾನು. ನಮ್ಮ ಲಕ್ಷ್ಮಿ ಆಗಲಿ ಎಲ್ಲರಿಗೂ ಹಿಂಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಕೇಳ್ಕೋದು ನೋಡ್ರಿಪ್ಪ. ಮತ್ತೇನಿಲ್ಲ, ಭಾರಿ ಆಗಿದ್ರಿ. ಮತ್ತು ಎಲ್ಲರೂ ಬಂದಿದ್ರು, ಎಲ್ಲರೂ ನೋಡಿ ನೋಡ ಹೊಂಟಿದ್ರಿ ಮನೇನ ಎಷ್ಟು ಚೆಂದಾಗ್ಯದ ರೀ ಅಂಥೇಳಿ. ಪ್ಲಸ್ ನನ್ನ ಬ್ಲಾಗ್ ನೋಡೋರು ಕೂಡ ಹೇಳ್ತಾ ಇದ್ರಿ ನಿಮ್ಮ ಬ್ಲಾಗ್ ಚೆನ್ನಾಗ್ಯದ ರೀ, ನಾವು ನಿಮ್ಮ ಸಬ್ಸ್ಕ್ರೈಬರ್ ಅಂಥೇಳಿ. ಅದು ಕೂಡ ನನಗೆ ಭಾಳ ಖುಷಿ ಆಯ್ತು ರೀ. ಅದು ಮಸ್ತ್ ಮಾಡಿದ್ರು, ಎಲ್ಲ ಪೂಜೆ ಆಯಿತು. ನೆಕ್ಸ್ಟ್ ಈಗ ಹೋಮದ್ದೆಲ್ಲ ತಯಾರಿ ಮಾಡ್ಕೊಳಕತ್ತಿದ್ದೀರಿ ರೀ. ನೆಕ್ಸ್ಟ್ ಹೋಮ ಎಲ್ಲ ಮಾಡಬೇಕು ಅಂತ ಹೇಳಿ. ಹೋಮ ಅಂತ ಅಂದರೂ ಏನೇ ಇಲ್ಲ ಅಂದರೂ ಒಂದು ಅರ್ಧ ತಾಸು ಮೇಲಾಗುತ್ತೆ, ಒಂದು ತಾಸು ಮೇಲಾಗುತ್ತೆ ಅಂತಲೇ ಹೇಳಿದ್ರು. ಆಯ್ತಂತ ಎಲ್ಲರೂ ವೇಟ್ ಮಾಡ್ಲಿಕ್ಕತ್ತಿದ್ದಾರೆ ರೀ. ನೋಡಿ ನಮ್ಮ ಅತ್ತಿಗಳೆಲ್ಲರೂ ಹೆಂಗೆ ಕುಂತ ನಮ್ಮ ದೊಡವ. ನಮ್ಮ ಅತ್ತಿ ನೋಡ್ರದ ಎಷ್ಟು ಹುರುಪ್ಲಿ ಹೆಂಗೆ ಬಂದು ಕುಂತಾರಂಥೇಳಿ ನೋಡ್ರಷ್ಟನಗಳೇ ಹೋಮ ಶುರು ಆಗೈತೆ ರೀ. ಅದು ಹೋಮಕ್ಕಂದರೂ ಅವರಷ್ಟೇ ಅಲ್ಲದೆ ಒಂದೆರಡು ಜೋಡಿ ಕುಂದ್ರದಲ್ದು ಮತ್ತು ಮನೆ ಹೆಣ್ಮಗಳು ಕೂಡ ಕುಂತು ಹೋಮದ್ದೆಲ್ಲರೂ ಚಂದ ಮಂತ್ರ ಹೇಳಾಕತ್ತಾರ ನೋಡ್ರದ ನಮ್ಮ ಸಾಮಗಳು. ಎಲ್ಲಿ ತಪ್ಪಿಲ್ದ ಬಡ ಬಡ ಹೇಳಾಕತ್ತಿದ್ರು. ಇದು ನೋಡ್ರಿ ಪೂರ್ಣಾಹುತಿ ರೀ. ಇದು ಪೂರ್ಣಾಹುತಿ ಅಂತೂ ಭಾಳ ಮೇನ್ ರೀ. ಇದೆಲ್ಲ ಫ್ಯಾಮಿಲಿ ಕೂಡಿ ಮಾಡುವಂಥದ್ದು ರೀ. ಲಾಸ್ಟಿಗೆ ಇದು ಇರಬೇಕು ರೀ. ಇದು ಪೂರ್ಣಾಹುತಿ ಎಲ್ಲ ಮುಗಿಸಿದ್ರು ರೀ. ಭಾಳ ಚಂದ ಮಾಡಿದ್ರು ರೀ ಅವರು ಪೂಜಾ ಪುನಸ್ಕಾರ ಅಂಥೇಳಿ. ಇವರು ಸಾಮಗಳು ಆ್ಯಕ್ಚುಲಿ ಯರಗಟ್ಟಿ ಸೈಡ್ ಅವರು. ಹೋಮ ಮುಗಿದ್ಮೇಲೆ ನಾವೆಲ್ಲರೂ ಮುತ್ತೈದೆಯವ್ರಿಗೆ 11 ಮಂದಿ ಮುತ್ತೈದೆಯವ್ರಿಗೆ ಇಟ್ಟಿದ್ರಿ. ಅವ್ರಿಗೆಲ್ಲರೂ ಈ ರೀತಿಯಾಗಿ ಅರಶಿನ ಹಚ್ಚಬೇಕು ರೀ ಹಿಂಗೆ ಕೈಗೆ ಹಚ್ಚಿ. ಆಮೇಲೆ ಹೊಂಗ್ನೂಲು ಹಾಕಿ ದಂಡಿ ಕಟ್ತೀವಿ ರೀ ನಾವು. ದಂಡಿ ಕಟ್ಟೋದು ನಮ್ಮ ಸೈಡ್ ಪದ್ಧತಿ ರೀ. ಮಾಲೆ ಅಷ್ಟೇ ಕೊಡೋಂಗಿಲ್ಲ ರೀ, ದಂಡಿ ಕಟ್ಟೋದು ನಮ್ಮಲ್ಲಿ ಪದ್ಧತಿ. ಹಿಂಗಾಗಿ ನಾವು ದಂಡಿ ಎಲ್ಲ ಮುತ್ತೈದೆಯವ್ರಿಗೂ ಕಟ್ತೇವೆ ರೀ ಅದನ್ನ. ಹಿಂಗೆ ಅಂದ್ರೆ ಕೆಲವರು ಒಲ್ಲೆ ಅಂತಾರೆ, ಆದ್ರೆ ಬಟ್ ದಂಡಿ ಕಟ್ಟೋದು ವಿಶೇಷ ಭಾಳ ರೀ. ಅದು ಹಂಗೆ ಯಾವಾಗಲೂ ಕಟ್ಕೋದಿಲ್ಲಲ್ರಿ, ಮಾಲೆ ಅಂತ ಯಾವಾಗಲೂ ಹಾಕೊಳತಿರ್ತಾರೆ. ನೋಡಿದ ನಾವು ಹಿಂಗೆಲ್ಲ ಉಡಿ ತುಂಬಿಬಿಟ್ಟು ಬ್ಲೌಸ್ ಪೀಸ್ ಮತ್ತು ತಂದಿರೋ ಸೀರೆಗಳನ್ನೆಲ್ಲ ಕೊಟ್ಟು ಹಿಂಗೆ ಉಡಿ ತುಂಬಿದ್ವಿ ರೀ. ಎಲ್ಲ ಮುತ್ತೈದೆಯವರು ಅಂದರು ನಕ್ಕೊಂತ ಕುಲ್ಕೊತ ಇದ್ರಂತೂ ಭಾಳ ಚಲೋ ಬಿಡ್ರಿ. ಆ್ಯಕ್ಚುಲಿ ನೋಡಿದ್ರೆ ಎಷ್ಟು ಚಂದ ಕಾಣಕತ್ತಾರೆ, ಎಲ್ಲರೂ ಒಳ್ಳೆ ಲಕ್ಷಣವಾಗಿ ಕಾಣಲಿಕ್ಕತ್ತಾರ ರೀ. ಇದಾದ ನಂತರ ಮುತ್ತೈದೆಯರ ಕಡೆಯಿಂದನೇ ಹಾಲು ಉಗಿಸೋ ಕಾರ್ಯಕ್ರಮ ಮಾಡ್ತೇವ್ರಿ ಅದನ್ನು. ಹಿಂಗಾಗಿ ಅವ್ರ ಕಡೆಯಿಂದನೇ ಇದಕ್ಕೆ ದೀಪ ಹಚ್ಚಿಬಿಟ್ಟು ಎಲ್ಲ ಅಲಂಕಾರದೆಲ್ಲ ಮಾಡಿರ್ತೇವೆ ರೀ. ಹಿಂಗೆ ಹಾಲು ಹಾಕಿಸ್ಬಿಟ್ಟು ಅವ್ರ ಕಡೆಯಿಂದನೂ ನಾವು ಈ ರೀತಿಯಾಗಿ ಮಾಡ್ತೀವಿ. ನೋಡಿದೆ ಹಾಲು ಉಕ್ಕಾಕೆ ಬರಾಕೆ ಈ ಜಸ್ಟ್ ಸ್ಟಾರ್ಟ್ ಆಗೈತೆ ರೀ ಅದು. ಆ್ಯಕ್ಚುಲಿ ಹಾಲು ಉಗಿಸೋದಂದ್ರೆ ಎಷ್ಟು ಖುಷಿ ಆಕತ್ತಲ್ರಿ, ಎಲ್ಲರಿಗೂ ಭಾಳ ಖುಷಿ ಆಕತ್ತೆ ರೀ. ಮನೆ ಅಂದ್ರೆ ಹಾಲು ಹೊಕ್ಕಿ ಚಂದಂಗೆ ಹಾಲು ಹೊಕ್ಕಿತ್ತಂದ್ರೆ ಮನೆಯೊಳಗೆ ಎಲ್ಲ ವೃದ್ಧಿ ಆಕೈತೆ ಅಂತಾರಲ್ಲ, ಹಂಗೆ ರೀ ಅದು.
ಎಲ್ಲ ಕಾರ್ಯಕ್ರಮ ಮುಗಿದು ರೀ, ಎಲ್ಲರೂ ಅವ್ರು ನಮ್ಮ ತಂಗಿ ಫ್ರೆಂಡ್ಸ್ ಇವರೆಲ್ಲರೂ ಎಲ್ಲರೂ ಪ್ರೆಸೆಂಟ್ ಮಾಡಿಬಿಟ್ಟು ಎಲ್ಲರೂ ಊಟಕ್ಕೆ ಹೋರಿ ಅಂತ ಹೇಳಿ ಎಲ್ಲರಿಗೂ ಹೇಳಿಕತ್ತಿದ್ವಿ ರೀ. ಕಾರ್ಯಕ್ರಮ ಅಂತೂ ಭಾಳ ಚಂದ ಆತು ರೀ. ಆ್ಯಕ್ಚುಲಿ ಇವರೆಲ್ಲ ನಮ್ಮ ತಂಗಿ ರಿಲೇಷನ್ಸ್ ರೀ, ಇವರೆಲ್ಲ ಭಾಳ ನಮ್ಗೆ ಖುಷಿ ಅನ್ನಿಸ್ತು ಬಿಡ್ರಿ. ಯಾಕಂದ್ರೆ ಇಷ್ಟು ದೊಡ್ಡ ಮನೆ ಕಟ್ಸಕ್ಕೆ ಇವ್ರು ಎಷ್ಟು ತ್ರಾಸ ತೊಗೊಂಡಿದ್ರಲ್ಲ, ಅಷ್ಟೆಲ್ಲ ಮಂದಿ ಬಂದು ಎಲ್ಲ ಚಂದಂಗೆ ಹರಿಸಿ ಹೋದ್ರಲ್ಲ, ಅದು ಭಾಳ ಖುಷಿ ಆತು ರೀ. ಅದು ನೋಡಿದ ಆಯಾರದು ಕೊಡಕ್ಕೆ ಎಷ್ಟು ಜನ ನಿಂತಾರ ರೀ, ಹಂಗೆ ಪ್ರೆಸೆಂಟ್ ಕೊಡಕ್ಕೆ. ಇದು ಮನೆ ಓಪನಿಂಗ್ದಾಗ ಅದಂದ್ರೆ ಇದೊಂದು ಸ್ವಿಗ್ಗಿ ನೋಡ್ರಿಪ್ಪ. ಇವ್ರು ನೋಡ್ರಿ ನಮ್ಮ ತಂಗಿ ಫ್ರೆಂಡ್ಸ್ ಸೆಲ್ಫಿ ತೊಗೊಂಡಾರ, ನಾ ಸರಿ ಬಂದಿಲ್ಲ ಇನ್ನು ಸರಿ ಬಂದಿಲ್ಲ ಅಂತ ಮತ್ತೊಂದು ಟ್ರಿಪ್ ನೋಡ್ದ, ಸೆಕೆಂಡ್ ಟ್ರಿಪ್ ರೀ. ಮಾ ಸೆಲ್ಫಿ ತೊಗೊಳಕತ್ತಿದ್ದೆ, ನೀವು ಹಿಂಗೆ ಮಾಡ್ತಿರಂತ ನಂಗೆ ಗೊತ್ತೈತಿ. ಸೊ ಸೆಲ್ಫಿ ಹುಚ್ಚಿ ಎಲ್ಲ ಹೆಣ್ಮಕ್ಳಿಗೆ ಇದ್ದಿದ್ದೆ ಇಲ್ರಿ ಕಾಮನ್ ಆಗಿ. ನೋಡ್ರಿ ಬಂದವರೆಲ್ಲ ಅವ್ರು ಹಿಂಗೆ ಅರ್ಶಿನ ಕುಂಕುಮ ಹಚ್ಚಿ ಅವರೆಲ್ಲ ಗಿಫ್ಟ್ ಸೀರೆ ಅದು ಕೊಟ್ಬಿಟ್ಟು ಊಟಕ್ಕೆ ಹೊಂಟಿದ್ದಾರೆ ರೀ ಅವರು. ಇವರ ನೋಡ್ರಿ ನಮ್ಮ ಈ ಮನಿ ಇಂಜಿನಿಯರ್ ರೀ, ಇವರ ಆರ್ಕಿಟೆಕ್ಟರ್ ರೀ. ಇವ್ರ ಮನಿ ಎಲ್ಲ ಡಿಸೈನಿಂಗ್ ಮಾಡಿದ್ದು ಇವರ ರೀ, ಚಲೋ ಮಾಡಿದ್ದಾರೆ. ಮತ್ತು ಐಟಮ್ಸು ಭಾಳ ಥರ ಎಲ್ಲನೂ ಚಂದ ಚಂದನ ಸೆಲೆಕ್ಷನ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಚಂದ ಸೆಲೆಕ್ಷನ್ ಮಾಡಿದ್ದಾರೆ. ನೀವು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟು ಮಾಡ್ಕೋಬೋದು, ಅವರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ರೀ. ನೋಡ್ಬೋದು ಈಗ ನಮ್ಮ ಹುಡುಗಿ ಹೆಂಗೆ ಕಾಣತ್ತಾಳು, ಎಷ್ಟು ಚಂದ ರೆಡಿ ಆಗ್ಯಾಳ ನೋಡ್ರಿ. ಹಂಗಂತೇಳಿ ನಮ್ಮ ಅಕ್ಕ ಭಾಳ ಕಾಯ ಯಾಕತ್ತಿದ್ಲ ರೀ, ಹಿಂಗೆ ಇವ್ರು ಏನೋ ಐಡಿಯಾನು ಕೊಡಕತ್ತಿದ್ಲ. ಇವ್ ಬಳಗ ಅಂತೂ ನೀವು ನೋಡಿಬಿಟ್ಟಿರಲ್ಲ ನಮ್ಮ ಸಂಕ್ರಾಂತಿ ಹಬ್ಬದ ವಿಡಿಯೋದಾಗಂತರು ರೀ. ಇವರೆಲ್ಲ ಅವರ ರಿಲೇಷನ್ ನಮ್ಮ ತಂಗಿ ರಿಲೇಷನ್ಸ್ ರೀ, ಎಲ್ಲರೂ ಹೈಯರ್ ಮಾಡೋಕೆ ಎಲ್ಲರೂ ವೇಟ್ ಮಾಡ್ಲಿಕ್ಕತ್ತಿದ್ರು ಅಕ್ಕಿಗೆ. ಸೊ ಇದ್ರ ಮೇಲುಗಡೆ ಫ್ಲೋರ್ ರೀ, ಕೆಳಗಡೆ ಒಂದು ಫ್ಲೋರ್ ಅಂದರೆ ಡುಪ್ಲೆಕ್ಸ್ ಹೌಸ್ ರೀ ಇವ್ರದ್ದು. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಬರಿಬೇಡ್ರೆ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಕು ಹೋಗಬೇಡ್ರಿ. ಲಾಸ್ಟಿಗೆ ಎಲ್ಲರೂ ಯಾರದೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಮ್ಮ ನಮ್ಮ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.